ನನ್ನ ಗಟ್ ಫೀಲಿಂಗ್ ಹೇಳೋದು ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಸುರೇಶ್ ಅಂತೂ ಆಗೋದಿಲ್ಲ. ನಿಮ್ಗೆ ಗೊತ್ತಿದೆ ರಾಮನಗರದಲ್ಲಿ ಕಳೆದ ಸಲ ಏನಾಗಿತ್ತು ಅಂತ. 2018 ವಿಧಾನಸಭಾ ಚುನಾವಣೆ ಕುಮಾರಸ್ವಾಮಿ ಅವರು ಎರಡು ಕಡೆಯಿಂದ ಸ್ಪರ್ಧೆ ಮಾಡಿದ್ರು, ಒಂದು ರಾಮನಗರ, ಇನ್ನೊಂದು ಪಕ್ಕದಲ್ಲಿರುವ ಚನ್ನಪಟ್ಟಣ. ಎರಡೂ ಕಡೆಯೂ ಗೆದ್ದರು. ಗೆದ್ದ ಮೇಲೆ ಒಂದು ಕ್ಷೇತ್ರ ಉಳಿಸ್ಕೋಬೇಕು, ಇನ್ನೊಂದಕ್ಕೆ ರಾಜೀನಾಮೆ ಕೊಡಬೇಕು. ರಾಮನಗರಕ್ಕೆ ರಾಜೀನಾಮೆ ಕೊಟ್ಟು ಚನ್ನಪಟ್ಟಣವನ್ನು ಉಳಿಸ್ಕೊಂಡ್ರು. ರಾಮನಗರದ ಬೈ ಎಲೆಕ್ಷನ್ನಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಕ್ಯಾಂಡಿಡೇಟ್ ಆದರು. ಇಂಟ್ರೆಸ್ಟಿಂಗ್, 2018 ಜನರಲ್ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹತ್ತತ್ರ 70,000 ಓಟ್ ತಗೊಂಡ್ರು. ಆವಾಗಲೇ ಕುಮಾರಸ್ವಾಮಿ ಅವ್ರಿಗೆ ಅನಿಸಿದ್ದು ಮುಸ್ಲಿಂ ಓಟ್ಸ್ ನಮಗೆ ಒಂದು ಬರಲಿಲ್ಲ, ಈ ಸಲ ಕೈ ಕೊಟ್ಟವು ಅಂತ. ಅದೊಂದು ಸೆಂಟಿಮೆಂಟನ್ನು ಕಾಂಗ್ರೆಸ್ನವರೇ ಕ್ರಿಯೇಟ್ ಮಾಡಿದ್ರಲ್ಲ. ಜೆ ಡಿ ಎಸ್ನವರು ಬಿ ಜೆ ಪಿ ಜೊತೆಗೆ ಹೋಗ್ಬಿಡ್ತಾರೆ, ಬಿ ಜೆ ಪಿ ಜೊತೆಗೆ ಹೋಗ್ಬಿಡ್ತಾರೆ, ಅದಕ್ಕೆ ಮುಸ್ಲಿಂ ಓಟ್ ಒಂದೂ ಬರಲಿಲ್ಲ. ಇಕ್ಬಾಲ್ ಹುಸೇನ್ ಅಂತ ಕುಮಾರಸ್ವಾಮಿ ಅವ್ರ ವಿರುದ್ಧ 70,000 ಓಟ್ ತಗೊಂಡ್ರು. ಕುಮಾರಸ್ವಾಮಿಯವರು 22,636 ಓಟ್ಗಳಿಂದ ಗೆದ್ದಿದ್ರಲ್ಲಿ. ಆಮೇಲೆ ರಾಜೀನಾಮೆ ಕೊಟ್ಟರು, ಬೈ ಎಲೆಕ್ಷನ್ ಆಯಿತು, ಅನಿತಾ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಆದರು. ಅಷ್ಟೊತ್ತಿಗಾಗಲೇ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಬಂದಿತ್ತು. ಆವಾಗ ಕಾಂಗ್ರೆಸ್ ಕ್ಯಾಂಡಿಡೇಟೇ ಇಲ್ಲ ಬೈ ಎಲೆಕ್ಷನ್ನಲ್ಲಿ. ಅದೇ ವರ್ಷ ನಡೆದ ಬೈ ಎಲೆಕ್ಷನ್ನಲ್ಲಿ ಅನಿತಾ ಕುಮಾರಸ್ವಾಮಿಯವರು 1.25 ಲಕ್ಷ ಓಟ್ಗಳ ಅಂತರದಿಂದ ಗೆದ್ದರು ಬಿ ಜೆ ಪಿಯ ಚಂದ್ರಶೇಖರ್ ವಿರುದ್ಧ 15,906. ಬಿ ಜೆ ಪಿಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹೆಂಗಿದೆ. 1.25 ಲಕ್ಷ ಓಟು ಅನಿತಾ ಕುಮಾರಸ್ವಾಮಿಯವರು ತಗೊಂಡಿದ್ದು, ಗೆದ್ದದ್ದು 1,09,000 ಓಟುಗಳಿಂದ ಬೈ ಎಲೆಕ್ಷನ್ನಲ್ಲಿ. ನಾನು ಅನೇಕ ಸಂದರ್ಭಗಳಲ್ಲಿ ಅನ್ಕೋತಾ ಇದ್ದೆ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಯಾರಿಗೂ ಒಳ್ಳೇದು ಮಾಡಲಿಲ್ಲ, ಯಾರಿಗೂ ಒಳ್ಳೇದು ಮಾಡಲಿಲ್ಲ ಅಂತ. ಇವತ್ತು ಲೆಕ್ಕಾಚಾರ ನೋಡಿದಾಗ ಅನ್ನಿಸ್ತು ನನಗೆ ಅನಿತಾ ಕುಮಾರಸ್ವಾಮಿಯವರು ಒಬ್ಬರು ಒಳ್ಳೇದು ಮಾಡಿದೆ. ಅಂದರೆ ವಿನ್ನಿಂಗ್ ಮಾರ್ಜಿನ್ ಅಷ್ಟು ದೊಡ್ಡದಾಗಿ ಮಾಡಿಕೊಟ್ಟಿದೆ. 2019 ಎಲೆಕ್ಷನ್ ಬಿಡಿ, ಅದು ಲೋಕಸಭಾ ಎಲೆಕ್ಷನ್, ಎರಡೂ ಪಕ್ಷಗಳಿಗೆ ಏನಾಗಬಾರ್ದಾಗಿತ್ತು ಅದೇ ಆಯಿತು. ಒಟ್ಟಿನಲ್ಲಿ ಇಂಥದ್ದೊಂದು ಪ್ರಪೋಸಲ್ ಇದೆ, ಗಂಭೀರವಾಗಿ ಪ್ರತಿಕ್ರಿಯೆಗಳನ್ನು ಕೊಡ್ತಿದ್ದಾರೆ. ನನ್ನ ಗಟ್ ಫೀಲಿಂಗ್ ಇದ್ಯಾವುದೂ ಆಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.